ಅಲ್ಲ ಸರ್ ಈ ಟೈಮಲ್ಲಿ ಬೇರೆ ಮಂತ್ರಿಗಳೆಲ್ಲ ಆರಾಮಾಗಿ ಗಾಲ್ಫಿಂಗು ಸ್ವಿಮ್ಮಿಂಗು ಜಾಗಿಂಗು ಅಂತ ಟೈಮ್ ಪಾಸ್ ಮಾಡ್ತಿರ್ಬೇಕಾದ್ರೆ ನೀವು ನಡ್ಕೊಂಡು ಮಾರ್ಕೆಟಿಗೆ ಬಂದಿದ್ರಲ್ಲ ಸರ್ ಅದು ನನ್ನನ್ನು ಕರ್ಕೊಂಡು ಅಲ್ಲ ಇದನ್ನು ತಗೊಳಕ್ ನೀವು ಬರ್ಬೇಕಾಗಿತ್ತ ನಿಮ್ ಜೊತೆ ನಾನು ಬರ್ಬೇಕಾಗಿತ್ತ ಸೆಕ್ಯೂರಿಟಿ ಗಾರ್ಡ್ಗಳನ್ನ ತಗೊಂಡ್ಬರ್ತೀನಪ್ಪ ರಾಮಣ್ಣ ನನ್ನ ನಮ್ ಕೆಲಸ ನಾವೇ ಮಾಡ್ಕೋಬೇಕು ಅಮ್ಮ ಒಂದ್ ಕೆ ಜಿ ಹಾಕು ನೋಡು ನನ್ ಬಟ್ಟೆ ನಾನೇ ಹೋಗ್ಕೋತೀನಿ ನಾನೇ ಇಸ್ತ್ರಿ ಮಾಡ್ಕೋತೀನಿ ನಮ್ ಊಟ ಹೇಗಿರ್ಬೇಕು ಅನ್ನೋದು ನಮಗೆ ಗೊತ್ತು ನಮಗೆ ಬೇಕಾದ ಸಾಮಾನ ನಾವೇ ತಗೋಬೇಕಪ್ಪ ನೀವೇ ಅಡಿಗೆ ಮಾಡ್ಕೊಂಬಿಡಿ ಅಡಿಗೆಯವ್ರನ್ನ ಯಾಕೆ ಇಟ್ಕೊಂಡಿದ್ರಾ ಅಲ್ವಾ ಮಂತ್ರಿ ಆದ ತಕ್ಷಣ ಎಸಿ ಕಾರ್ ನಾಳೆ ಓಡಾಡ್ತಾ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ತಾ ಇದ್ರೆ ಜನಗಳ ಪರಿಸ್ಥಿತಿ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು ಹಾಗೆ ತಿಳ್ಕೋಬೇಕಾದ್ರೆ ಜನಗಳ ಜೊತೆಲಿ ಬೆರಿಬೇಕಪ್ಪ ಅಯ್ಯೋ ಸರ್ ಜನಗಳ ಚಿಂತೆ ನೀವ್ ಯಾಕೆ ಸರ್ ಮಾಡ್ತೀರಾ ನಿಮ್ ಜೊತೆ ಮಿನಿಸ್ಟರ್ಗಳನ್ನ ನೋಡಿ ಸರ್ ಅವರೆಲ್ಲ ಕಾಂಗ್ರೆಸ್ ಕಾರಲ್ಲಿ ಓಡಾಡ್ತಾರೆ ಅವ್ರ ಪಿ ಎಗಳೆಲ್ಲ ಮಾರುತಿ ಕಾರಲ್ಲಿ ಓಡಾಡ್ತಾರೆ ನಮ್ಗೇನು ಇಲ್ವಲ್ಲ ಸರ್ ನೀವೇನಾದ್ರು ತಗೊಂಡಿರ್ತಾರೆ ನಾವೇನಾದ್ರು ತಗೊಳ್ಳೋದು ಏನದು ಕುಂಬಳಕಾಯಿ ಅದು ಸೋರೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಎಡದ ಕೈನಲ್ಲಿ ಏನಿದೆ ಅಂತ ಕೇಳಿದ್ದು ಇದ ಯಾವ ವೇಸ್ಟ್ ತರಕಾರಿಗಳು ಹೊತ್ತ ತಿಪ್ಪೆಲ್ ಹಾಕ್ಬಿಡು ಅಂತ ಕೊಟ್ಟ ತಗೊಂಡೆ ವಾಪಸ್ ಕೊಟ್ಬಿಡು ವಾಪಸ್ ಕೊಟ್ಬಿಡು ಅಂತಂದೆ ಇದನ್ನ ತಗೊಂಡ್ರೆ ನಾನು ಕೊಡಿದ್ರೆ ಬಿಡ್ತೀನಾ ಸುಮ್ಮನೆ ಸರ್ ಸುಮ್ಮನೆ ಹೊಟ್ಟೆ ಸರ್ ನೀವು ಸಿಟ್ಟು ಬರ್ಸ್ಬೇಡ ವಾಪಸ್ ಕೊಡು ತಗೊಳಯ್ಯ ನಿಮ್ ಜೊತೆ ಬಂದಿದ್ದೀರಲ್ಲ ನನ್ ತಪ್ಪಾಗೋಯ್ತು ನಿಮ್ ಪಿ ಆಗಿದ್ದೀರಲ್ಲ ನಾನು ಎಕ್ಕಡೆ ತಗೊಂಡು ನಾನೇ ಹೊಡ್ಕೊಬೇಕು ನಲ್ಕರಮ್ಮ ಪ್ಲೀಸ್ ಕಮ್ ಸರ್ ಬನ್ನಿ ಥ್ಯಾಂಕ್ ಯು ಸರ್ ಏನಿದು ನಮ್ಮ ಅಂಗಡಿ ಉದ್ಘಾಟನೆ ಮಾಡೋದಕ್ಕೆ ಸ್ಮಾಲ್ ಗಿಫ್ಟ್ ಸರ್ ಸ್ವಾಮಿ ನಿಮ್ಮ ಮೇಲೆ ಪ್ರೀತಿಯಿಂದ ಬಂದೆ ಹೊರತಾಗಿ ಈ ತರ ಗಿಫ್ಟ್ ತಗೊಳ್ಳೋಕೋಸ್ಕರ ಬರಲಿಲ್ಲ ತಪ್ಪಾಯ್ತು ಕ್ಷಮಿಸಿ ಸರ್ ಪರವಾಗಿಲ್ಲ ರಮಣ್ಣ ಸರ್ ಅದನ್ನ ಕೊಟ್ಬಿಡು ಯಾವುದು ಸರ್ ನಿನ್ ಕೈನಲ್ಲಿರೋದು ನನ್ನ ಕೈಯಲ್ಲೇನು ಇಲ್ಲ ಸರ್ ನಿನ್ ಕೈನಲ್ಲಿರೋ ಪ್ಯಾಕೆಟ್ ಇದ ಸರ್ ಇದು ಪಾಪ ನಂಗೆ ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಸರ್ ಬೇಡ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸರ್ ನೀನ್ ಒಬ್ಬನೇ ಬಂದಿದ್ರೆ ಈ ಗಿಫ್ಟ್ ಕೊಟ್ಟಿದ್ರೆ ನಾ ನಮ್ಮ ಅಪ್ಪನಿಗೆ ಒಂದು ಲಂಗೋಟಿ ತುಂಡು ಕೊಡ್ತಿರ್ಲಿಲ್ಲ ಹೌದಾನೆ ವಾಪಸ್ ಕೊಡು ಸರ್ ಇದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಬಿಟ್ಬಿಡಿ ಸರ್ ವಾಪಸ್ ಕೊಡ್ತೀಯೋ ಅಥವಾ ಪೊಲೀಸ್ ಕರೆಸ್ಲೋ ಸರ್ ನೀವು ಬರ್ತಾ ಬರ್ತಾ ನನ್ನ ತುಂಬಾ ಕೇಳುವ ನೋಡ್ತಿದ್ರ ಸರ್ ನನ್ನ ಕೊಡ್ಕೊಂಡ್ಬಿಡ್ತೀನಿ ಬಿಡಿ ಸರ್ ನಾನು ಕಡಿದ್ರು ಬಟ್ಟೆ ಎಷ್ಟು ಇದ್ರ ಬೆಲೆ 6000 ರೂಪಾಯಿ ಸರ್ 6000 ರೂಪಾಯಿ ಬಟ್ಟೆನ ನನಗೆ ಫ್ರೀಯಾಗಿ ಕೊಡ್ತಾ ಇದ್ರಾ ಎಷ್ಟೇ ಆದ್ರೂ ನೀವು ಮಿನಿಸ್ಟರ್ ಬಿ ಅಲ್ವೇ ನನ್ನ ಜೀವನದಲ್ಲೇ 60 ರೂಪಾಯಿ ಮೀಟರ್ ಬಟ್ಟೆ ಮೇಲೆ ಹಾಕೇ ಇಲ್ಲ ಸರ್ ಇಂಥ ಬಟ್ಟೆನ ಹಾಕೊಂಡು ನಿಮ್ಮ ಪಕ್ಕದಲ್ಲಿ ಹೋಗ್ತಾ ಇದ್ರೆ ನಿಮ್ ಗೌರವ ಹೆಚ್ಚಲ್ವಾ ಸರ್ ಯಾಕೆ ಸರ್ ಅರ್ಥ ಮಾಡ್ಕೊಳ್ಳಲ್ಲ ನೀವು ಅರ್ಥ ಆಯ್ತು ಹಾಗಾದ್ರೆ ಇಟ್ಕೊಂಬಿಡ್ಲ ವಾಪಸ್ ಕೊಟ್ಬಿಡು ಸರ್ ಈ ಬಟ್ಟೆ ಬದಲಾಗಿ ಒಂದು ಲಂಗೋಟಿ ಬಟ್ಟೆ ಕೊಡ್ತೀರಾ ಪ್ಲೀಸ್ ದುಡ್ಡು ತಗೊಂಡು ಕೊಡಿ ಸರ್ ಒಂದ್ ನಿಮಿಷ ಸರ್ ಏನೇ ಆಯ್ತು ಸರ್ ನನ್ನ ಮುಂದಿನ ಭವಿಷ್ಯಕ್ಕೆ ಒಂದ್ ದಾರಿ ಮಾಡ್ಕೊಟ್ರಲ್ಲ ಸರ್ ಅದಕ್ಕೆ ಸರ್ ಇದು ನಾ ದಾರಿ ಮಾಡ್ಕೊಟ್ಟೆ ಸರ್ ನೀವು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಬಿಟ್ಟು ಮುಂದಿನ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರಲ್ಲ ಸರ್ ಆ ಸಂತೋಷಕ್ಕೆ ಈ ಹಾರ ಸರ್ ಅದಕ್ಕೆ ಹಾರ ಯಾಕೆ ಹಾಕ್ಬೇಕು ಮತ್ತಿನೇನ್ ಸರ್ ನನಗೆ ಬೇರೆ ಮಂತ್ರಿ ಹತ್ರ ಪಿ ಆಗ್ಬಿಟ್ಟು ಚೆನ್ನಾಗಿ ಲಂಚ ಹೊಡೆದು ದುಡ್ಡು ಮಾಡ್ಬಿಟ್ಟು ಮರ್ಸಿಡಿಸ್ ಕಾರಲ್ಲಿ ಓಡಾಡೋ ಲಕ್ಷಾಧೀಶ್ವರ ಆಗ್ಬೋದಲ್ಲ ಸರ್ ಈ ಹಾರ ಮುಂದಿನ ನಿನ್ನ ಆಹಾರಕ್ಕೆ ಸರ್ ದೇವರು ಒಳ್ಳೇದು ಮಾಡಲಪ್ಪ ಸರ್ ಇಷ್ಟು ವರ್ಷ ನಿಮ್ಮ ಹತ್ರ ಮಣ್ಣು ಹೊತ್ತಿದ್ದಕ್ಕೆ ನನಗೆ ಫ್ರೀಯಾಗಿ ಸಿಕ್ಕಿದ್ದು ಇದು ಒಂದೇ ಸರ್ ಥ್ಯಾಂಕ್ ಯು ಸರ್ ಗುಡ್ ಬೈ